ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಕಾರ್ಪೊರೇಷನ್ ಸಿಟಿ ಅದು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುವಂಥ ಈ ಒಂದು ಕಾರ್ಪೊರೇಷನ್ ಸಿಟಿ. ನಮಗೆ ಸ್ಮಾರ್ಟ್ ಸಿಟಿಗಳು ಇಲ್ಲ ಸರ್. ಬಳ್ಳಾರಿ, ಗುಲ್ಬರ್ಗಾ, ಬಿಜಾಪುರ, ನಮ್ಮ ಏನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರುವಂಥ ಕಾರ್ಪೊರೇಷನ್ ಸಿಟೀಸ್ನ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ನಮ್ಮ ಸ್ಟೇಟ್ ಗೌರ್ಮೆಂಟು ಸ್ಮಾರ್ಟ್ ಸಿಟೀಸ್ನಲ್ಲಿ ನಮಗೆ ಅವಕಾಶವೇ ಕೊಡಲಿಲ್ಲ. ಹಾಗಾಗಿ ಈಗ ನಮ್ಮ ನಗರದಲ್ಲಿ ಅಧ್ಯಕ್ಷರೇ, ಈ ಅಂಡರ್ಗ್ರೌಂಡ್ ಡ್ರೈನೇಜ್ ಏನಿದೆನೋ, ಭಾಸ್ಕರ್ ನಾಯ್ಡು ಅಂತೇಳಿ ಎಮ್ ಎಲ್ ಎ ಇದ್ದರು ಅವ್ರ ಕಾಲದಲ್ಲಿ, 1978 ಗುಂಡೂರಾವ್ರವರು ಏನು ಸಿ ಎಮ್ ಇದ್ದರೋ ಆವಾಗ ಮಾಡಿದ್ದಂಥ ಅಂಡರ್ಗ್ರೌಂಡ್ ಡ್ರೈನೇಜ್. ಆವಾಗ ಇದ್ದಿದ್ದು ಪಾಪ್ಯುಲೇಷನ್ನು 25,000, ಈಗ ನಮ್ಮ ಪಾಪ್ಯುಲೇಷನ್ನು 4,70,000 ಮೇಲೆ ಆಗಿದೆ ಅಧ್ಯಕ್ಷರೇ. ಹಂಗಾಗಿ ಅಂಡರ್ಗ್ರೌಂಡ್ ಡ್ರೈನೇಜ್ ಏನಾಗಿದೆ ಅಂದರೆ, ಎಲ್ಲಂದರೆ ಅಲ್ಲಿ ಬ್ಲಾಕ್ ಆಗಿಬಿಟ್ಟು ರೋಡ್ಗಳ ಮೇಲೆ ಬರೋದು. ಅದಕ್ಕೆ ನಾವು ಒಂದು ಸಪ್ರೇಟಾಗಿ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿ 254 crore ಸರ್ಕಾರಕ್ಕೆ ಸಲ್ಲಿಸೀವಿ. ನಮ್ಮ ಕೆ ಡಬ್ಲ್ಯೂ ಎಸ್ ಬೋರ್ಡ್ನವರು ಕೂಡ ಅದನ್ನು ಪಾಸ್ ಮಾಡಿ ಈಗಾಗಲೇ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಗೆ ಬಂದಿದೆ. ಬಟ್ ಆದರೂ ಅದನ್ನು ಏನು ಕ್ಯಾಬಿನೆಟ್ಗೆ ತೊಗೊತಾರೋ, ಫಂಡ್ಸ್ ಹೆಂಗೆ ಅಲಾಟ್ ಮಾಡ್ತಾರೋ ಅನ್ನೋದು ನಮ್ಗೆ ಗೊತ್ತಾಗಲಿಲ್ಲ ಅಧ್ಯಕ್ಷರೇ. ಮತ್ತು ನಮ್ಮ ವಾಟರ್ ಸ್ಕೇರ್ಸಿಟಿ ಏನಿದೆ ನಮ್ಮ ಬಳ್ಳಾರಿ ನಗರದಲ್ಲಿ, 24x7 ಪ್ರಾರಂಭ ಆಗಿದೆ. ಅರ್ಧ ಸಿಟಿ ಕೂಡ ಇನ್ನೂ ಕವರ್ ಆಗಿಲ್ಲ. ಒಂದು 25% ಸಿಟಿ ಕವರ್ ಆಗಿದೆ, 75% ಸಿಟಿ ಇನ್ನೂ ಕವರ್ ಆಗಲಿಲ್ಲ. ಅದಕ್ಕೆ ಕೂಡ ನಾನು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮ 2009 ಏನು ನಮ್ಮ ಯಡಿಯೂರಪ್ಪ ಸರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಮಗೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಕೊಟ್ಟಿದ್ದರು. ಆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಲು ಅಲ್ಲಿದ್ದ ಪ್ರಾರಂಭ ಆಗಿ ಇಲ್ಲಿಗೆ 13 ಆಗ್ತಾಯಿದೆ, ಆದರೆ ಅದನ್ನು ಫಿನಿಷ್ ಆಗ್ತಾಯಿಲ್ಲ. ಈಗ ಆಲ್ಮೋಸ್ಟು ಒಂದು 47 crore ಇನ್ನೂ ಅದಕ್ಕೆ ಬೇಕಾಗಿದೆ. ಅದು ಕೊಟ್ಟರೆ ಆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ರೆಡಿ ಆಗುತ್ತೆ. ರೆಡಿ ಆದರೆ ನಮ್ಮ ಭಾಗದಲ್ಲಿ, ನಮ್ಮ ಒಂದು ಜಿಲ್ಲೆ ಒಂದೇ ಅಲ್ಲ, ಪಕ್ಕದಲ್ಲಿರುವಂಥ ಕೊಪ್ಪಳ, ವಿಜಯನಗರ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಆಂಧ್ರದಲ್ಲಿರುವಂಥ ಕರ್ನೂಲು ಮತ್ತು ಅನಂತಪುರ ಆ ಡಿಸ್ಟಿಕ್ನಲ್ಲಿ ಇರುವಂಥ ಪೇಷಂಟ್ಸ್ ಕೂಡ ನಮ್ಮಲ್ಲಿ ಬಂದು ಚಿಕಿತ್ಸೆ ಪಡಿತಾರೆ ಅಧ್ಯಕ್ಷರೇ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಎಸ್ ಸಿ ಎಸ್ ಟಿ ಜನಾಂಗ ಭಾಳಷ್ಟು ಜನ ಇದ್ದಾರೆ. ಅವರಿಗೆ ಏನು ನಮ್ಮ ಒ ಬಿ ಸಿ ಆಗಲಿ ಮತ್ತು ಮಹಿಳಾ ಗುಂಪುಗಳಾಗಲಿ, ಅವ್ರಿಗೆಲ್ಲ ದೇವರಾಜ್ ಅರಸ್ ಒಂದು ಕಾರ್ಪೊರೇಷನಿಂದ ಆಗಲಿ ಲೋನ್ಸು ಟಾರ್ಗೆಟ್ಟು ಭಾಳಷ್ಟು ಕಡಿಮೆ ಬರ್ತಾ ಇದೆ. ಹಂಗಾಗಿ ಆ ಲೋನ್ಸನ್ನ ನಾವು ಮೀಟ್ ಆಗ್ಲಿಕ್ಕೆ ಆಗ್ತಾಯಿಲ್ಲ. ಪ್ರತಿಯೊಬ್ಬರು ಬಂದು ನಮ್ಮನ್ನು ಕೇಳೋದು, ಏನು ಸರ್ ಲೋನ್ಸ್ ಸರಿ ಕೊಡ್ತಾಯಿಲ್ಲ ನೀವು ಅಂತೇಳಿ. ಎಲ್ಲರಿಗೂ ನಾವು ಸ್ಯಾಟಿಸ್ಫೈ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹಂಗಾಗಿ ಅದನ್ನು ಕೂಡ ಸ್ವಲ್ಪ ಎಲ್ಲ ನಿಗಮಗಳಿಗೆ ಸ್ವಲ್ಪ ಅಮೌಂಟ್ನ ಜಾಸ್ತಿ ಕೊಟ್ಟು ಆ ಲೋನ್ಸ್ ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಸರ್ಕಾರದಲ್ಲಿ ನಾನು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅಧ್ಯಕ್ಷರೇ. ಮತ್ತು ನಮ್ಮ ಬಿಸಿಲುನಾಡು ಅಂತ ನಮ್ಮನ್ನು ಕರೀತಾರೆ, ನಮ್ಮ ಭಾಗದಲ್ಲೆಲ್ಲ ಬಿಸಿಲು ಜಾಸ್ತಿ. ಹಂಗಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಕೂಡ ಆದಷ್ಟು ಈ ಮರಗಳನ್ನ ಜಾಸ್ತಿ ಬೆಳೆಸಿ ನಮ್ಮ ಒಂದು ಟೆಂಪರೇಚರ್ನ ಕಡಿಮೆ ಮಾಡಲಿಕ್ಕೆ ಸಹಕಾರಿ ಆಗಬೇಕು ಅಂತೇಳಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.